ಮದ್ಯದ ಬಾಟಲ್ಗಳ ಮೇಲೆ ಇರುವಂತಹ ಎಂಆರ್ಪಿ ದರ ಏನಿರುತ್ತೆ ಆ ದರದಲ್ಲೇನೆ ಎಂಆರ್ಪಿ ದರನೆ ಮಾರಾಟ ಮಾಡಬೇಕು ಅನ್ನೋದು ಅಬಕಾರಿ ನಿಯಮವಾಗಿರುತ್ತೆ ಆದರೆ ಅಬಕಾರಿ ನಿಯಮ ಇಲ್ಲಿ ಗಾಳಿಗೆ ತೂರಿ ದುಪ್ಪಟ್ಟವಾಗಿ ಹಣ ವಸೂಲಿ ಮಾಡ್ತಾ ಇದ್ದಾರೆ ಹಿಮಗಿರಿ ಬಾರ್ ಅಂಡ್ ರೆಸ್ಟೋರೆಂಟ್ ಇದು ಈ ಮುಂಚೆ ಈ ತರ ನಾವು ಸುದ್ದಿಯನ್ನ ಮಾಡಿದ್ವಿ ಈಗ ಹಗಲು ದರಡೆ ಕುರಿತು ಮತ್ತೆ ಸುದ್ದಿ ಪ್ರಸಾರ ಮಾಡಿತು ಅಮೌಕ್ ಟಿವಿ ಮತ್ತೆ ಅಲ್ಲಿ ಹಣ ದುಪ್ಪಟ್ಟ ಹಣ ಇಲ್ಲಿ ವಸೂಲಿ ಮಾಡ್ತಾ ಇದ್ದಾರೆ ಅಬಕಾರಿ ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಮಾಲೀಕರು ಇದರ ಬಗ್ಗೆ ನೋಟಿಸ್ ಕೂಡ ಜಾರಿ ಆಗಿತ್ತು ಆ ನೋಟಿಸ್ ಗೂ ಕೂಡ ಕ್ಯಾರೆ ಅಂತ ಇಲ್ಲ ಅಂಗಡಿ ಮಾಲೀಕರು ಒಮ್ಮೆ ನೋಟಿಸ್ ನೀಡಿ ಎಚ್ಚರಿಕೆ ನೀಡಿದ್ರು ಕೂಡ ತಲೆ ಕೆಡಿಸಿಕೊಳ್ಳತಾ ಇಲ್ಲ ರೆಸ್ಟೋರೆಂಟ್ ಮಾಲೀಕರು ಮತ್ತದೇ ಚಾಳಿ ಮುಂದುವರಿಸಿದ್ದಾರೆ ಹಿಮಗಿರಿ ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿ ಇರುವ ಮಾಲೀಕರು ಒಂದು ಮದ್ಯದ ಬಾಟಲ್ ಮೇಲೆ ಇರುವಂತ ಏನು ಎಂಆರ್ಪಿ ಬೆಲೆ ಇರುತ್ತೆ ಆ ಬೆಲೆಯಲ್ಲೇ ಇವರು ಮಾರಾಟ ಮಾಡಬೇಕಾಗಿರುತ್ತೆ ಈಗ 1066 ಇರೋದು ಇರೋ ಹಣ ಅದರ ಬದಲಾಗಿ ಇಲ್ಲಿ 1080 ವಸೂಲಿ ಮಾಡ್ತಾರೆ ಅಂದ್ರೆ ಇಲ್ಲಿಗೆ ಇಲ್ಲಿಗೆ 14 ರೂಪಾಯಿ ಜಾಸ್ತಿ ಆದ ಹಾಗೆ ಗ್ರಾಹಕರಿಂದ ದುಪ್ಪಟ್ಟ ಹಣ ಇಲ್ಲಿ ಪೀಕ್ತಾ ಇದೆ ಈ ಬಾರ್ ಇದರ ವಿರುದ್ಧ ಯಾವಾಗ ಕ್ರಮ ಜರುಗಿಸ್ತೀರಿ ಅಂತ ಅಲ್ಲಿ ಮಧ್ಯದ ಅಂಗಡಿಗೆ ಬರುವಂತ ಏನು ಗ್ರಾಹಕರು ಇರ್ತಾರೆ ಅವರೆಲ್ಲರೂ ಕೂಡ ಇದೇ ಪ್ರಶ್ನೆಯನ್ನ ಇಲ್ಲಿ ಹಾಕ್ತಾ ಇದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಇದು ಎಣ್ಣೆಯ ಬಾಟಲ್ ಅಂದ್ರೆ ಮಧ್ಯದ ಬಾಟಲ್ ಆಗಿರುತ್ತೆ 1066 ಎಂಆರ್ಪಿ ಬೆಲೆ ಇರುತ್ತೆ ಇದನ್ನ ಇವರು ಹೊರತುಪಡಿಸಿ 1080 ಇಲ್ಲಿ ಹಣವನ್ನ ಪೀಕ್ತಾ ಇದ್ದಾರೆ ಅಬಕಾರಿ ನಿಯಮ ಗಾಳಿಗೆ ತೂರಿದ್ದಾರೆ ಇದೆಲ್ಲವನ್ನ ಕಂಡಂತ ಅಧಿಕಾರಿಗಳು ಮೌನಕ್ಕೆ ಶರಣಾಗಿದ್ದಾರೆ ಇದು ದೃಶ್ಯದಲ್ಲಿ ನೋಡಿ ಇದು ಹಂಗಳ ಗ್ರಾಮದ ಹೊರವಲಯದಲ್ಲಿ ಇರುವ ಹಿಮಗಿರಿ ಬಾರ್ ಅಂಡ್ ರೆಸ್ಟೋರೆಂಟ್ ನಾವು ಈ ಹಿಂದೆ ಸುದ್ದಿಯನ್ನ ಮಾಡಿದ್ವಿ ಈ ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿ ಬಹಳ ದುಪ್ಪಟ್ಟು ಹಣ ಇಲ್ಲಿ ವಸೂಲಿ ಮಾಡ್ತಾರೆ ಒಂದು ಮಧ್ಯದ ಬಾಟಲ್ ಮೇಲೆ ಇರುವಂತ ಏನು ಎಂಆರ್ಪಿ ದರ ಇರುತ್ತೆ ಅದನ್ನ ಹೊರತುಪಡಿಸಿ ಹೆಚ್ಚು ಕಮ್ಮಿ ಒಂದು 10 ರಿಂದ 15 ರೂಪಾಯಿ ಪೀಕ್ತಾರೆ ಈ ಬಾರ್ ಅವರು ಅನ್ನೋದು ಆರೋಪ ಬಹಳ ಕೇಳಿದ್ವಿ ಆದ್ರೆ ಮತ್ತೆ ಈಗ ಅದೇ ಚಾಳಿ ಇಲ್ಲಿ ಮುಂದುವರೆದಿದೆ ಯಾವ ಅಧಿಕಾರಿ ಆಗಲಿ ಅಥವಾ ಯಾವ ಅಬಕಾರಿ ನಿಯಮಗಳಿಂದ ಏನೇ ಇದ್ರೂ ಕೂಡ ಯಾವುದೇ ನೋಟಿಸ್ ಜಾರಿ ಮಾಡಿದ್ರೂ ಕೂಡ ಇದು ಇವರೇನಿದ್ದಾರೆ ಅಂಗಡಿ ಮಾಲೀಕರು ಅವರೇನು ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ಇದರ ಬಗ್ಗೆ ಅಂದ್ರೆ ಇಲ್ಲಿ ಒಳ ಒಪ್ಪಂದ ಏನಾಗಿರಬಹುದು ಅನ್ನೋದು ಬಹಳ ಕುತೂಹಲದ ಸಂಗತಿ ಇಲ್ಲಿ ಆಗಿದೆ ಒಂದೊಂದು ಬಾಟಲ್ ನಿಂದ ಕೂಡ 10 ರಿಂದ 15 ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ